ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನ ಬಿಜೆಪಿ ಗೆದ್ರೆ ನಾನು ರಾಜೀನಾಮೆ ನೀಡ್ತೇನೆ, ನೀವು ಮತ್ತು ನಿಮ್ಮ ಮಗ ರಾಜಕೀಯ ನಿವೃತ್ತಿ ಘೋಷಿಸ್ತೀರಾ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸವಾಲು ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸಂಸದ ರಾಘವೇಂದ್ರ ತನಗೆ ಮತ ಕೇಳಿಲ್ಲ, ಆದರೆ ಮೋದಿಗೆ ಮತ ಕೇಳಿದ್ದಾರೆ. ಶಿಕಾರಿಪುರಕ್ಕೆ ಹಡಬೆ ದುಡ್ಡು ತಂದು ಅಭಿವೃದ್ಧಿ ಮಾಡಿದ್ದು ಬಿಟ್ರೆ ಈ ಅಪ್ಪ ಮಕ್ಕಳು ಇತರೆ ತಾಲೂಕು ಅಭಿವೃದ್ಧಿಯನ್ನ ಮಾಡಲಿಲ್ಲ, ನಿಷ್ಕ್ರಿಯ ಕೆಲಸ ಮಾಡಿ ಮತ ಕೇಳಿದ್ದಾರೆ. ಯುವಕರು ಕೂಡ ಮೋದಿ ಹೆಸರು ಎತ್ತುತ್ತಾ ಇಲ್ಲ ಎಂದು ದೂರಿದ್ರು. ಸಂಸದ ರಾಘವೇಂದ್ರ ಚುನಾವಣೆ ಸಂದರ್ಭದಲ್ಲಿ ಬಳೆ ತೊಟ್ಕೊಂಡಿಲ್ಲ ಎಂದು ಸಾಗರದಲ್ಲಿ ಹೇಳಿದ್ದಾರೆ. ಸರ್ಕಾರ ಉರುಳಿಸುವ ಬಗ್ಗೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿಗೂ ಮತ್ತು ಸಂಸದರಿಗೆ ದಮ್ ಇದ್ರೆ ಸರ್ಕಾರ ಉರುಳಿಸಿ ನೋಡೋಣ ಎಂದು ಸವಾಲ್ ಹಾಕಿದ್ದಾರೆ. ಹಡಬೆ ದುಡ್ಡು ತಂದು ದಮ್ಮು ತಾಕತ್ತು ಇದ್ರೆ ಸರ್ಕಾರ ಉರುಳಿಸಿ ನೋಡಿ ಅನ್ನೋದನ್ನ ಬೇಳೂರು ಕುಟುಕಿದ್ದಾರೆ. ಮತ್ತು ಪೆಂಡ್ರೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಚುನಾವಣೆ ಹಿಂದೆ, ಲೋಕಸಭಾ ಚುನಾವಣೆ ಹಿಂದೆ ಪ್ರಚಾರ ಸಮಯದಲ್ಲಿ ರಾಜ್ಯದ ಬಿಜೆಪಿ ಮುಖಂಡರುಗಳು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 28 ಸೀಟ್ಗಳನ್ನು ನಾವೇ ತೆಗೆದುಕೊಳ್ತೀವಿ, ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದ ಮಾತನ್ನು ಕೇಳಿದ್ದೀವಿ. ಯಡಿಯೂರಪ್ಪನವರು 3 ಸರಿ ಮುಖ್ಯಮಂತ್ರಿ ಆದರೂ ಸಹ ಅವ್ರು 110 ಮೇಲೆ ಯಾವತ್ತೂ ಹೋಗಿರಲಿಲ್ಲ. ಅವರು ಯಾವಾಗಲೂ 140 ಮಿಷನ್ ಅಂತ ಹೇಳಿದವರು, 110 ಮೇಲೆ ಯಾವತ್ತೂ ಅವ್ರು ಹೋಗಿರಲಿಲ್ಲ, ಯಾವಾಗಲೂ ಹೋಗಿಲ್ಲ. ಆದರೆ 28ಕ್ಕೆ 28 ತೊಗೊಳ್ತೇನೆ ಅಂತ ಯಡಿಯೂರಪ್ಪನವ್ರು ಮತ್ತೆ ಹೇಳೋದಿದೆಯಲ್ಲ, ಹಾಸ್ಯಾಸ್ಪದ ಆಗಿದೆ. ಒಬ್ಬ ಹಿರಿಯ ನಾಯಕರಾಗಿ ಅಂದರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ಅಂತ ತಿಳ್ಕೊಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ. ನಿಮ್ಮ ಅಪ್ಪ ಮಕ್ಕಳ ಹಡಬಿ ದುಡ್ಡು ಇರ್ಬೋದು, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರನ ಉರುಳಿಸಿ ದುಡ್ಡು ಮಾಡಿ ಹಡಬಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಿಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಚಾಲೆಂಜ್ ಮಾಡ್ತೇನೆ, 28ಕ್ಕೆ 28 ಸೀಟ್ ನೀವು ಗೆದ್ದರೆ ನಾನು ರಾಜೀನಾಮೆ ಕೊಡ್ತೇನೆ, ರಾಜೀನಾಮೆ ಕೊಟ್ಟು ಹೋಗ್ತೇನೆ. ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ? ಯಡಿಯೂರಪ್ಪನವರು ಯಡಿಯೂರಪ್ಪ ಮಗ ನಿವೃತ್ತಿ ಹೊಂತೀರಾ? ಆಗತ್ತಾ ನಿಮಗೆ? ಹೇಳಿ, ಹೇಳ್ತೀರಾ? ಆಗದ್ರೆ ಹೇಳಿ. ಈಗ ಸುಮ್ಮನೆ ಯಡಿಯೂರಪ್ಪನವ್ರು ಈ ವಯಸ್ಸಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಅಭ್ಯರ್ಥಿ ಆದಂಥ ಗೀತಾ ಶಿವರಾಜ್ಕುಮಾರ್ ಅವರು ಒಂದು ಬಂಗಾರಪ್ಪನವರ ಕುಟುಂಬದಿಂದ ಬಂದಂಥವರು, ರಾಜ್ಕುಮಾರ್ ಅವರ ಕುಟುಂಬದಿಂದ ಬಂದಂಥವರು, ಶಿವರಾಜ್ಕುಮಾರ್ ಅವರ ಮಡದಿಯಾಗಿ ಬಂದಂಥವರು. ಅವರು ಇವತ್ತು ನಿಂತಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಮನವರಿಕೆ ಆಯಿತು. ರಾಘವೇಂದ್ರ ಓಟ್ ಕೇಳಿದ ಯಾರಿಗೆ ಕೇಳಿದ್ದಾರೆ? ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ. ರಾಘವೇಂದ್ರ ಕೇಳಿದ ಮೋದಿಗೆ, ಮೋದಿಗೆ ಓಟ್ ಕೊಡಿ, ಮೋದಿಗೆ ಓಟ್ ಕೊಡಿ ಕೇಳಿದ್ದಾರೆ. ಎಲ್ಲೂ ನನಗೆ ಓಟ್ ಕೊಡಿ ಅಂತ ಎಲ್ಲೂ ಕೇಳಿದ್ರು ರಾಘವೇಂದ್ರ ಕೇಳಿಲ್ಲ. ಅಂದರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿಯ ಮಾಡಿಲ್ಲ ಅಂತ ಅರ್ಥ ಆಯಿತು. ನನಗೆ ಓಟ್ ಕೇಳಿ ಕೇಳಿದರೆ ಜನ ಓಟ್ ಕೊಡಲ್ಲ, ಮೋದಿಜಿಯವ್ರ ಹೆಸರಲ್ಲಿ ಓಟ್ ಕೇಳುವಂಥ ಪದ್ಧತಿ ಬಂದಿದೆ ಅಂದರೆ ಇವು ಯಾವ ಮಟ್ಟಕ್ಕೆ ಹೋಗಿದ್ದೀರಿ ನೀವು? ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಏನು? ನಿಮ್ಮ ಕೆಲಸ ಏನು? ನಿಮ್ಮ ಅಭಿವೃದ್ಧಿ ಒಂದೇ, ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ, ಇವ ಬಂದು ಭ್ರಷ್ಟಾಚಾರ ಮಾಡಿ ದುಡ್ಡು ಹಡಬಿ ದುಡ್ಡು ಮಾಡಿರೋದು, ಎರಡನೇದು ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದ್ದೀರಿ. ನೀವು ಯಾವ ಮುಖ್ಯಮಂತ್ರಿ ಆದರೂ ಶಿಕಾರಿಪುರವನ್ನೇ ನೋಡಿದ್ದೀರಿ ಬಿಟ್ಟರೆ ಬೇರೆ ತಾಲೂಕು ನೀವು ಯಾವತ್ತೂ ನೋಡಿಲ್ಲ. ನೀವು ಒಂದು ವಿಮಾನ ನಿಲ್ದಾಣ ಒಂದು ಹೇಳ್ತೀರಿ, ವಿಮಾನ ನಿಲ್ದಾಣ ಮಾಡಿದ್ದು ಒಂದು ಹೇಳ್ತೀರಿ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳ್ತೀರಿ ನೀವು? ವಿಮಾನ ನಿಲ್ದಾಣ ಸಾರ್ವಜನಿಕ ಇದರಲ್ಲಿ ಬೇಕು ಬಿಡಿ, ಇಲ್ಲ ಅಂತಲ್ಲ, ಆದರೆ ಒಂದು ವಿಮಾನ ನಿಲ್ದಾಣ ನಾವು ಮಾಡ್ತಿರಲಿಲ್ವಾ? ನನ್ನ ಸರ್ಕಾರ ಇದ್ದೀರಿ ಈ ವರ್ಷ, ಈ ವರ್ಷ ಅವ್ರು ಮಾಡಿರಲಿಲ್ಲ ಅಂದರೆ ಈ ಸರಿ ನಾವು ಮಾಡ್ತಿದ್ದೀವಿ. ಆ ತಾಕದ್ದು ದಮ್ಮು ನಮಗಿತ್ತು, ನೀವೇನು ಮಾಡಿದ್ರೆ ಅಪ್ಪ ಮಕ್ಕಳು? ಹಂಗಾದ್ರೆ ಬರೀ ಸುಳ್ಳು, ಬರೀ ಆಶ್ವಾಸನೆಗಳು ಕೊಟ್ಟು ಸಹ ಜಿಲ್ಲೆಯಲ್ಲಿ ಇವತ್ತು ನಿಷ್ಕ್ರಿಯ ರಾಜಕಾರಣ ಮಾಡಿರುವಂಥ ರಾಘವೇಂದ್ರ ಅವರು ಕೆಲಸ ಇವತ್ತು ಜನರಿಗೆ ಮನವರಿಕೆ ಆಗಿದೆ. ಎಲ್ಲೂ ಕೇಳಿಲ್ಲ ನಾನು ರಾಘವೇಂದ್ರ ನನಗೆ ಓಟ್ ಕೊಡಿ ಕೇಳಿಲ್ಲ, ಬಿ ಜೆ ಪಿ ಓಟ್ ಕೊಡಿ ಅಂತ ಕೇಳಿಲ್ಲ, ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಹೋಗಿದ್ದ. ಆದರೆ ಈ ವರ್ಷದ ವ್ಯವಸ್ಥೆಯಲ್ಲಿ ಎಲ್ಲೂ ಯುವಕರು ಮೋದಿಯ ಹೆಸರನ್ನು ಎತ್ತಿಲ್ಲ. ಯಾಕೆ ಎತ್ತಿಲ್ಲ ಅಂದರೆ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಮೋದಿಜಿಯವರು. ಈ ದೇಶದಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದರು. ಇವತ್ತು ಆ ಹುಡುಗರು ಇವತ್ತು ಕೈ ಎತ್ತುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ ಯುವಕರಿಗಾಗಿ ಒಂದು 3,000 ರೂಪಾಯಿ ಕೊಡುವಂಥದ್ದಾದರೂ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಇವೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಅವ್ರು ಮಾಡಿರುವಂಥ ಕೆಲಸಗಳು ಇವೆಲ್ಲ, ಏನು ಕೆಲಸ ಮಾಡಿದವ್ರು ಹೇಳಬೇಕಲ್ಲ. ಹಾಗಾಗಿ ಸ್ನೇಹಿತರೆ, ಇದ್ರ ಜೊತೆಗೆ ಈ ರಾಘವೇಂದ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ,
ಸಾಗರದಲ್ಲಿ ಬಂದಾಗ ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕೂತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಚುನಾವಣೆ ಸಂದರ್ಭದಲ್ಲಿ. ಅದು ಯಾಕೆ ಹೇಳಿದ್ರೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೆ ಏನು ಕಟ್ಕೊಂಡು ಕೂತಿದ್ರೋ ಗೊತ್ತಿಲ್ಲ, ಅವರು ಈಗೇನೋ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳಿದ್ದಾರೆ. ನಾವೇನು ಕೇಳಿಲ್ಲ ಯಾವುದಂತ. ಯಾರು ಬಳೆ ತೊಟ್ಕೊಂಡಿರಲ್ಲ ರಾಘವೇಂದ್ರ, ಗೊತ್ತಾಯ್ತಾ? ಅವ್ರವ್ರ ಶಕ್ತಿ ಅವರ ಸಾಮರ್ಥ್ಯ ಎಲ್ರಿಗೂ ಇದಿರುತ್ತೆ. ನೀನು ಅಪ್ಪನ ಹೆಸರು ಹೇಳಿ ರಾಜಕೀಯ ಬಂದಿರ್ಬೋದು, ನಮ್ಮಂತಾರಲ್ಲ ನಾವೊಬ್ಬ ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ಬಂದವ್ರು, ನಾವು ಬಂಗಾರಪ್ಪ ನಾಯಕನ ಹೆಸರು ಹೇಳ್ಕೊಂಡು ಬಂದವ್ರು ನಾವು. ಆ ಶಕ್ತಿ ಸಾಮರ್ಥ್ಯ ನನಗೂ ಇದೆ,